ಪ್ರತಿಪಕ್ಷದವರು ಧರಣಿ ಮತ್ತು ಪ್ರತಿಯೊಬ್ಬರದೆಲ್ಲ ಇದು ಪ್ರಜಾಪ್ರಭುತ್ವ ಭಾರತ ದೇಶದ ಪ್ರಜಾಪ್ರಭುತ್ವ ಸೌಂದರ್ಯ ಒಂದು ಅವಕಾಶ ಇದೆ, ಅದು ಮಾಡುವಂಥ ಅವಕಾಶ ಇದೆ. ಅದರ ಬಗ್ಗೆ ನಾನು ಮತ್ತೆ ಹೊರಡುತ್ತಿಲ್ಲ. ಇವತ್ತು ಪ್ರತಿಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಯಾವುದೇ ಚರ್ಚೆ ಕೇಳಿದಾಗ ನಿಯಮಕ್ಕನುಸಾರವಾಗಿ ಎಲ್ಲ ಚರ್ಚೆಗೆ ನಾನು ಅವಕಾಶ ನಾನು ಕೊಟ್ಟಿದ್ದೇನೆ. ವಾಲ್ಮೀಕಿ ಹಗರಣ ಇವತ್ತದ್ದು ಕ್ವಾಸಿ ಜುಡಿಷಿಯಲ್ ಎಂಕ್ವೈರಿ ಇದ್ದರೂ ಕೂಡ, ಎಸ್ ಐ ತನಿಖೆ ಹಾಕಿದ್ದರೂ ಕೂಡ ನಾವು ಚರ್ಚೆಗೆ ಅವಕಾಶ ಕೊಟ್ಟು ಇಡೀ 4 ದಿವಸ ಬರೇ ಒಂದೇ ಚರ್ಚೆಯಲ್ಲಿ ಹೋಯಿತು. 4 ದಿವಸ ಉತ್ತರ ಆಗುವ 5 ದಿವಸ ಇದರಲ್ಲಿ ಇದು ಈಗ ಕೊನೆಯ 1 ದಿವಸ ಮುಂಚೆ ಅವರು ತಂದಿದ್ದಾರೆ. ನಮಗೆ ಇಲ್ಲಿ ಹಲವಾರು ಬಿಲ್ಲುಗಳು ಇಲ್ಲಿ ಫೈನಾನ್ಸ್ ಬಿಲ್ ಎಪ್ಪವಾಗಿ ಇವತ್ತು ಹೋಗಬೇಕು, ನಿರ್ಣಯ ಆಗಬೇಕು. ನಮ್ಮ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಅಷ್ಟೇ ಇವತ್ತು, ಯಾಕೆಂದರೆ ಅದು ಬಾಕಿ ಆದರೆ ಇಡೀ ಆಡಳಿತದ ಒಂದು ವ್ಯವಸ್ಥೆ ಇವತ್ತು ಸ್ತಬ್ಧವಾಗ್ತದೆ. ಇದು ನಮಗೆ ಒಂದು ಕಡೆ. ಇನ್ನೊಂದು ಕಡೆಯಿಂದ ನಿನ್ನೆ ಬೆಳಿಗ್ಗೆ ಸಡನ್ ಆಗಿ ನಿಲ್ಲುವ ಸೂಚನೆ ತಂದು ನೋಡಿ, ನಾನೊಬ್ಬ ಸ್ಪೀಕರಾಗಿ ರಾಜ್ಯದ ವಿಧಾನಸಭೆಯ ನಿಯಮಗಳಿಗೆ ಮತ್ತು ವಿಧಾನಸಭೆ ನಡೆಸುವಾಗ ಒಂದು ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ತಯಾರಿಲ್ಲ. ಒತ್ತಡ ಎಷ್ಟೇ ಇರ್ಬೋದು, ಬಟ್ ಕೆಟ್ಟ ಸಂಪ್ರದಾಯವನ್ನು ನಾನು ತರಲಿಕ್ಕೆ ನಾನು ಬರುವುದಿಲ್ಲ. ಯಾಕೆಂತ ಹೇಳಿದರೆ ಸ್ಪಷ್ಟವಾದ ನಿಯಮ ಇದೆ 60, 62, 63 ಅಡಿಯಲ್ಲಿ. ಏನಂತೆ, ಒಂದು ಇದು ಸಾರ್ವಜನಿಕ ಮಹತ್ವದ ವಿಚಾರ ಆಗಿರಬೇಕು, ಎರಡನೇದು ಅದು ರೀಸೆಂಟ್ ಅಕರೆನ್ಸ್ ಆಗಿರಬೇಕು, ಇತ್ತೀಚಿನ ದಿನಗಳಲ್ಲಿ ಅದು ಆದ ಘಟನೆ ಆಗಿರಬೇಕು, ಮೂರನೇದು ಯಾವುದೇ ಎಂಕ್ವೈರಿ ಆಗ್ತಾ ಇರಬಾರ್ದು, ಜುಡಿಷಿಯಲ್ ಎಂಕ್ವೈರಿ ಆಗ್ತಾ ಇರಬಾರ್ದಂತೆ. ಇದು 12 ವರ್ಷ 15 ವರ್ಷ ಹಿಂದೆ 3 ವರ್ಷ ಅಥವಾ ಎಲ್ಲ ಸೇರಿ ಈ ಎಲ್ಲ 10-12 ವರ್ಷಗಳ ಹಿಂದೆ ಕೇಸ್ಗಳನ್ನು ತಂದು ಇವತ್ತಿಲ್ಲಿ ಚರ್ಚೆ ಮಾಡಿಕೊಟ್ರೆ ಇವತ್ತು ನಾನು ಸ್ಪೀಕರ್ ಇರ್ಬೋದು, ನಾಳೆ ನಾನು ಸ್ಪೀಕರ್ ನಾವು ಹೋಗ್ಬೋದು, ಬೇರೆ ನನ್ನ ಜಾಗಕ್ಕೆ ಬರ್ಬೋದು. ಅದೇ ನಾನು ಕೊಟ್ಟ ಇಟ್ಟಂಥ ಪ್ರಾರಂಭ ಮಾಡಿದಂಥ ಕೆಟ್ಟ ಸಂಪ್ರದಾಯನೇ ಅದನ್ನು ತೋರಿಸಿ ಇನ್ನು 25 ವರ್ಷ 30 ವರ್ಷ 40 ವರ್ಷದ ವಿಚಾರನ ತಂದು ಇದನ್ನೇ ಚರ್ಚೆ ಮಾಡಿ ಕೂತ್ಕೊಂಡ್ರೆ ನಾನು ಅದಕ್ಕೆ ಜವಾಬ್ದಾರಿ ಸಾಧ್ಯವಿಲ್ಲ ಅಲ್ಲ ಸ್ಪೀಕರಾಗಿ. ಸೊ ನಾನು ಸಭಾಧ್ಯಕ್ಷನಾಗಿ ನಾನು ಕೆಟ್ಟ ಸಂಪ್ರದಾಯ ಪ್ರಾರಂಭ ಮಾಡಲಿಕ್ಕೆ ಹೋಗುವುದಿಲ್ಲ. ಆ ಪ್ರತಿಪಕ್ಷ ಕೇಳಿದ್ದಾರೆ, ನನಗೆ ಅವ್ರ ಮೇಲೆ ಸಹಾನುಭೂತಿ ಇದೆ, ನಾವು ಮತ್ತೆ ನನ್ನ ನಿಯಮ ಪ್ರಕಾರ ನಾನು ಅವ್ರಿಗೆ ಕೊಡಲಿಲ್ಲ ಆ ಇದರಲ್ಲಿ. ಅದಕ್ಕೆ ಅವ್ರ ವಿಚಾರ ಬಹುಶಃ ಅವರು ಹೇಳ್ಬೋದು, ಅದನ್ನು ನಾನು ಅವರನ್ನು ತಪ್ಪಲಿಕ್ಕೆ ಹೋಗುವುದಿಲ್ಲ. ಮತ್ತು ಅವ್ರು ಈಗ ಇಲ್ಲಿ ಅಲ್ಲ, ಬಹುಶಃ ಅಲ್ಲಿ ಸಭಾಪತಿ ಆಗ ವಿಧಾನ ಪರಿಷತ್ತಿನಲ್ಲಿ ಅವ್ರದೇ ಪಕ್ಷದ ಸಭಾಪತಿ ಇದ್ದಾರೆ, ಇದರಲ್ಲಿ ಅಲ್ಲಿಯ ಮೆಜಾರಿಟಿ ಅವರು ಇಲ್ಲಿರುವ ವಿರೋಧ ಪಕ್ಷಕ್ಕೆ ಅಲ್ಲಿ ಮೆಜಾರಿಟಿ ಇರುವಂಥದ್ದು, ಅವರೇ ಸಭಾಧ್ಯಕ್ಷರಿದ್ದಾರೆ ಅಲ್ಲಿ. ಅವ್ರು ಯಾಕೆ ಅಲ್ಲಿಯೂ ಕೂಡ ಯಾಕೆ ಧಾರಣೆ ಮಾಡ್ತಾರೆ? ಮತ್ತು ಇದು ಇಂಥ ಮಹತ್ವದ ವಿಚಾರ ಆದರೆ ಮೊದಲ 1 ವಾರದ 10 ದಿವಸದಲ್ಲಿ ಈ ಸಬ್ಜೆಕ್ಟೇ ವಿಚಾರ ಎತ್ತಲಿಲ್ಲ. ಆದ ಕಾರಣ ನಾನು ಅವರು ಮಾಡುವಂಥ ಪ್ರತಿಭಟನೆ ಬಗ್ಗೆ ಅದು ಪ್ರಜಾಪ್ರಭುತ್ವ ಸೌಂದರ್ಯ ಎಲ್ಲರಿಗೂ ಕೂಡ ಅವಕಾಶ ಇದೆ, ಅದು ಅದರ ಬಗ್ಗೆ ನಾನು ಏನು ಹೇಳಿಕ್ಕೆ ಇದರ ಬಗ್ಗೆ ಗಮನ ಮೇಲೆ ಹೋಗುವುದಿಲ್ಲ. ನಂದು ಬಹಳ ಸ್ಪಷ್ಟವಾಗಿದೆ, ಸದನದಲ್ಲಿ ನಿಯಮಕ್ಕೆ ವಿರುದ್ಧವಾಗಿ ಮತ್ತು ಈ ರೀತಿಯ ಒಂದು ಮಹತ್ವದ ವಿಷಯ ಒಂದು ನಿಲುವಳಿ ಸೂಚನೆ ಸಂಬಂಧಪಟ್ಟಂಥ ಮಹತ್ವದ ಒಂದು ಚರ್ಚೆ ಬರುವಾಗ ಕೆಟ್ಟ ಸಂಪ್ರದಾಯ ಪ್ರಾರಂಭ ಮಾಡಲಿಕ್ಕೆ ನನಗೆ ಆಗುವುದಿಲ್ಲ.